ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಾಗಿರುವ ಶಿಲುಬೆಯ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಪ್ರಿಯರೇ, ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸು ಸ್ವಾಮಿ ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಕೊಡುಗೆಯಾಗಿರುವಂತಹ ಪ್ರಭು ಯೇಸು ಸ್ವಾಮಿ, ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನೆಗೆ ಕಿವಿಗೊಟ್ಟು ನಮ್ಮನ್ನು ಉದ್ಧರಿಸುವಂತಹ ಪ್ರಭು ಯೇಸು ಸ್ವಾಮಿ, ಪ್ರಿಯರೇ, ಪುಟ್ಟ ಮಂದಿಯಾಗಿ ಆರಾಧನೆಯಲ್ಲಿ ನಾವಿದ್ದೇವೆ. ಬೆರಳಡಿಕೆಯ ಮಕ್ಕಳಾಗಿ ನಾವು ಆರಾಧನೆಯಲ್ಲಿದ್ದೇವೆ. ಯೇಸುಸ್ವಾಮಿ ಹೇಳುತ್ತಾರೆ, ಎಲ್ಲಿ ಸಾವಿರ ಮಂದಿ ಲಕ್ಷ ಮಂದಿ ಇದ್ದಾರೋ ನಾನಲ್ಲಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ಎಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರಿದ್ದಾರೋ ಅವರ ಮಧ್ಯೆ ನಾನಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಎಲ್ಲಿ ಲಕ್ಷ ಮಂದಿಯೋ ಎಲ್ಲೋ ಸಾವಿರ ಮಂದಿಯೋ ಇದ್ದಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವುದಿಲ್ಲ. ಎಲ್ಲಿ ಬಡವರಾಗಿ ಎಲ್ಲಿ ವಿಶ್ವಾಸ ಉಳ್ಳವರಾಗಿ ಇಬ್ಬರು ಮೂವರಿದ್ದಾರೋ ಅವರ ಮಧ್ಯೆ ನಾನಿರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನೋಡಿ, ಇಸ್ರಾಯೇಲ್ ಜನರನ್ನ ಮೋಚಿಸಲು ಹೋಗುವಾಗ ದೇವರಿಗೆ ದೇವರೊಂದಿಗೆ ಇದ್ದಂತಹ ಮೋಶೆಯನ್ನು ನಾವು ನೋಡ್ತೇವೆ.
ಮೋಶೆ ಆರೋನ ಇಬ್ಬರು ಮಾತ್ರ ಇದ್ದರು. 36 ಲಕ್ಷ ಜನರಿಗಿಂತ ಹೆಚ್ಚು ಜನರನ್ನು ಮುನ್ನಡೆಸಿದರು, ಕೇವಲ ಇಬ್ಬರು. ಅದರಿಂದ ನಮಗೆ ಎಣಿಕೆಯಲ್ಲ ಬೇಕಾಗಿರುವುದು ಪ್ರಿಯರೇ ಮನಸ್ಸು. ನಮಗೆ ಬೇಕಾಗಿರುವುದು ಜನರಲ್ಲ, ನಾನು ಎಷ್ಟು ಜನರ ಮುಂದೆ ಇದ್ದೇನೆ ಎಂಬುದಾಗಿ ಅಲ್ಲ, ನನ್ನ ಮುಂದೆ ಯಾರಿದ್ದಾರೆ ಎಂಬುದು, ನನ್ನ ಮುಂದೆ ಯೇಸು ಇದ್ದಾರೆ ಎಂಬುದು ಮಾತ್ರವೇ. ಅಯ್ಯೋ ಅಲ್ಲಿ ಹೋದ್ರೆ ಇಷ್ಟು 1000 ಜನ, ಇಲ್ಲಿ ಹೋದ್ರೆ ಇಷ್ಟು ಮಂದಿ ಇದ್ದಾರೆ, ಅಲ್ಲಿ ಯಾರು ಇಲ್ಲ, ಇಲ್ಲಿ ಇಲ್ಲಿ ಯಾರು ಇಲ್ಲ ಅಲ್ಲ, ನನ್ನ ಮುಂದೆ ಯೇಸು ಇದ್ದಾರೆ ಎಂಬುದಾಗಿ ಮಾತ್ರವೇ. ಅದರಿಂದ ಇಷ್ಟದಲ್ಲಿ ಆರಾಧನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಪ್ರಭುವಿನ ವಾಕ್ಯವನ್ನು ನಾವು ಧ್ಯಾನಿಸುತ್ತೇವೆ. ದೇವರು ಖಂಡಿತವಾಗಿಯೂ ಈ ಶಿಲುಬೆ ಆರಾಧನೆ ಮೂಲಕವಾಗಿ ನಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುವರು, ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಕೊಡುವರು. ಓ ನನ್ನ ಸಹೋದರ ಸಹೋದರಿ, ಈ ರಾತ್ರಿ ನಿನ್ನ ದೇವರು ನಿನ್ನನ್ನು ಹುಡುಕಿ ಬರುವ ಸಮಯ, ಈ ರಾತ್ರಿ ನಿನ್ನ ದೇವರು ನಿನ್ನನ್ನು ಬಯಸಿ ಬರುವ ಸಮಯ, ನಿನ್ನ ಸ್ವರಕ್ಕೆ ಉತ್ತರವನ್ನು ಕೊಡುವ ಸಮಯ. ಯೇಸು ನಿನ್ನ ಸ್ವರವನ್ನು ಕೇಳಿ ನಿನ್ನೊಡನೆ ಮಾತನಾಡುವ ಸಮಯ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ, ನನ್ನನ್ನು ಉದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ, ನಿನ್ನ ಶರಣನಾದೆ ನನಗಾಗದಿರಲಿ ಆತ್ಸರ. ನಮ್ಮನ್ನು ಉದ್ಧರಿಸುವವರು ಆ ಪ್ರಭು ಆಗಿದ್ದಾರೆ, ಮನುಷ್ಯರಲ್ಲ, ಅಧಿಕಾರಿಯಲ್ಲ, ಹಣವಿರುವವರಲ್ಲ, ನಮ್ಮನ್ನು ಉದ್ಧರಿಸುವವರು ಪ್ರಭು. ನೀತಿಗನುಸಾರವಾಗಿ ನಮ್ಮನ್ನು ನಡೆಸುವ, ಅದರಿಂದ ನಾವು ಅವರಿಗೆ ಶರಣಾಗಬೇಕು. ನಾವು ತಾತ್ಸರ್ಯಕ್ಕೆ ಒಳಗಾಗಬಾರದು. ಬೇರೆ ಸುಂದರವಾದ ವಾಕ್ಯ, ಶಕ್ತಿಯ ವಾಕ್ಯ. ಈ ಪದವನ್ನ ನಾವು ಪುನರುಚ್ಚರಿಸೋಣ. ಹೀಗೆ ಹೇಳುತ್ತಾನೆ ಕೀರ್ತನೆಗಾರ, ಎನ್ನನ್ನು ಉದ್ಧರಿಸು ಪ್ರಭುವೇ ನಿನ್ನ ನೀತಿಗನುಸಾರ, ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ, ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನನಗೆ ಕಿವಿ ಕೊಡುವಂತಹ ದೇವರು, ನನಗೆ ಬಿಡುಗಡೆಯನ್ನು ಕೊಡುವಂತಹ ದೇವರು, ನಮಗೆ ಆಶ್ರಯ ದುರ್ಗವಾಗಿ ಆಶ್ರಯ ಗಿರಿಯಾಗಿರುವಂತಹ ದೇವರು, ಶ್ರೀರಾ ದೇವರ ಸಾನ್ನಿಧ್ಯದಲ್ಲಿ ರಾತ್ರಿ ನಾವಿದ್ದೇವೆ. ಬೇರೆ ನಮ್ಮನ್ನು ಉದ್ಧರಿಸುವಂತಹ ಪ್ರಭುವಿನ ಮುಂದೆ ನಾವಿದ್ದೇವೆ, ಮನುಷ್ಯನ ಮುಂದೆ ಅಲ್ಲ. 10 ಬಾರಿ ನಾವು ಈ ವಾಕ್ಯವನ್ನ ಪುನರಾವರ್ತಿಸೋಣ. ಹೇಳಿಕೊಡುವ ಆ ವಾಕ್ಯವನ್ನ ನಿಮ್ಮ ಹೃದಯದ ಮೇಲೆ ಕೈಗಳಿಟ್ಟುಕೊಂಡು ದೇವರಲ್ಲಿ ವಿಶ್ವಾಸದಿಂದ, ಯೇಸಲ್ಲಿ ವಿಶ್ವಾಸದಿಂದ ಹೇಳೋಣ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ,
ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎಲ್ಲನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ ಹೇಳಿ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ. ಎನ್ನನ್ನು ಧರಿಸು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ. ಬೇರೆ ಕೀರ್ತನೆಗಾರ 31 ಅಧ್ಯಾಯ 1 ವಾಕ್ಯ. ಈ ವಾಕ್ಯಗಳನ್ನ ಪುನರಾವರ್ತಿಸುತ್ತಾರೆ. ಮತ್ತೆ ದಿನವೆಲ್ಲ ವಾಕ್ಯವನ್ನು ಪುನರಾವರ್ತಿಸಬೇಕು ಪ್ರಿಯರೇ. ನಾವು ಆಲಿಸುವ ಒಂದು ವಾಕ್ಯವನ್ನು ಮಾತ್ರ, ನೂರಾರು ವಾಕ್ಯ, ಒಂದೇ ಒಂದು ವಾಕ್ಯ ನಮ್ಮ ಮನಸ್ಸನ್ನು ಮುಟ್ಟುವಂತ ಒಂದು ವಾಕ್ಯವನ್ನ ನಾವು ಪುನರಾವರ್ತಿಸಬೇಕು. ನಾಳೆಯ ದಿನದ ಆರಾಧನೆಯವರೆಗೂ ಪ್ರಿಯರೇ ನಿಮ್ಮ ಬಾಯಿಲಿರಬೇಕು. ಎನ್ನನ್ನು ಉದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ ನನಗಾಗದಿರಲಿ ದಾಸರ ಎಂಬುದಾಗಿ ವಿಶ್ವಾಸದಲ್ಲಿ ನಾವು ಹೇಳುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಉದ್ಧರಿಸುತ್ತಾನೆ. ಖಂಡಿತವಾಗಿಯೂ ಆ ಪ್ರಭುವಿನಲ್ಲಿ ನಾವು ದಾಸರವಿಲ್ಲದೆ ವಿಶ್ವಾಸಿಗಳಾಗಿರುತ್ತೇವೆ. ತಾಯಿ ನನ್ನ ಮೋ ಮರಿಯ ಕೃಪಾಪೂರ್ಣೆಯೇ,
ಪ್ರಭು ನಿಮ್ಮೊಡನೆ ಇದ್ದಾರೆ ಎಂಬುದಾಗಿ 10 ಬಾರಿ ಆ ತಾಯಿಯನ್ನು ನಾವು ಹೊಗಳೋಣ. ಕರ್ತರು ಪ್ರಭುವು ದೇವರು ಆ ತಾಯಿಯೊಡನೆ ಇದ್ದರು. ಅದರಿಂದ ವಿಶ್ವಾಸದಲ್ಲಿ ನಾವು 10 ಮನೆಯನ್ನು ಹಿಡಿದು ಆ ತಾಯಿಯನ್ನ ವಂದಿಸೋಣ, ವಿಶ್ವಾಸದಲ್ಲಿ ವಂದಿಸೋಣ. ಮೊದಲಿಗೆ ರಾಗವಾಗಿ ಹಾಡುವಂತ ಈ ಹಾಡನ್ನ ಧ್ಯಾನಿಸಿ. ನಲ್ಮೂ ಮರಿಯ ಕೃಪಾ ಪೂರ್ಣೆ ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವಾದ ಯೇಸು ಧನ್ಯರು, ನಿಮ್ಮ ಯೇಸು ಧನ್ಯರು. ಮತ್ತು ನಿಮ್ಮ ದರದ ಫಲವಾದ ಯೇಸುವಿನ ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ದರದ ಫಲವಾದ ಯೇಸುವಿನ ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಲು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಲು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪುರುಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸತನಿಗೂ ಮತ್ತು ಪವಿತ್ರ ಆತ್ಮಿಯಾಗಲಿ, ಆಗಿರಿದ ಹಾಗೆ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ.
ಎಲ್ಲ ವಿಶ್ವಾಸಿಗಳನ್ನು ಸಮರ್ಪಿಸೋಣ, ವಿಶ್ವಾಸಿಗಳಾಗಿ ಪ್ರಾರ್ಥಿಸುವ ಪ್ರತಿಯೊಂದು ಕುಟುಂಬಗಳನ್ನು ಸಮರ್ಪಿಸೋಣ. ಹೌದು ಪ್ರಿಯರೇ, ಎಷ್ಟೋ ಜನ ವಿಶ್ವಾಸಿಗಳಾಗಿ ಸತ್ಯ ಮಾರ್ಗವನ್ನು ಬಿಡದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವರಿದ್ದಾರೆ. ಅದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬವು ಸಹ ಆಗಿರಬಹುದು, ನಿಮ್ಮ ಮಿತ್ರರು ಬಂಧುಗಳಾಗಿರಬಹುದು, ನಿಮ್ಮ ವಿಚಾರಣೆಯಲ್ಲಿ ಆಗಿರಬಹುದು. ಪ್ರಿಯರಿಗೆ ಇಡೀ ವಿಶ್ವದಲ್ಲಿ ವಿಶ್ವಾಸಿಗಳಾಗಿರೋರು ಎಷ್ಟೋ ಜನ ಇದ್ದಾರೆ. ಪ್ರಿಯರಿ, ವಿಶ್ವಾಸಿಗಳಾಗಿ ಜೀವಿಸುತ್ತಿರುವವರ ಜೀವನದಲ್ಲಿ ಹೋರಾಟಗಳು, ಸಮಸ್ಯೆಗಳು ಬೆಟ್ಟದಂತೆ ಕಾಡುತ್ತದೆ. ಹಲವಾರು ವಿಧದ ಹೋರಾಟಗಳು ಅವರ ಜೀವನವನ್ನು ಕಾಡುತ್ತದೆ. ಅಸಮಾಧಾನಗಳು, ಅಸಂತೋಷಗಳು ಅವರ ಜೀವನವನ್ನು ಕಾಡುತ್ತದೆ. ದಾರಿದ್ರ್ಯಗಳು ಅವರ ಜೀವನವನ್ನು ಕಾಡುತ್ತದೆ. ಕೇವಲ ಬರೇ ಬಹಿಷ್ಕಾರಕ್ಕೆ ಒಳಗಾಗುತ್ತಾ ಇರುತ್ತಾರೆ, ನಿಂದನೆಗೆ ಒಳಗಾಗುತ್ತಾ ಇರುತ್ತಾರೆ, ಹೋರಾಟಗಳಿಗೆ ಒಳಗಾಗುತ್ತಾ ಇರುತ್ತಾರೆ, ಹಲವಾರು ವಿಧದ ದೂಷಣೆಗಳಿಗೆ ಒಳಗಾಗುತ್ತಾ ಇರುತ್ತಾರೆ. ಸಮಾಧಾನವನ್ನು ಕಳೆದುಕೊಳ್ಳುತ್ತಾರೆ, ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ, ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ. ಅವರು ಬೇರೆ ವಿಶ್ವಾಸಿಗಳಾಗಿರುವುದನ್ನು ಪ್ರೀತಿಸುವವರು ಅತಿ ಕಡಿಮೆ. ದೇವರಲ್ಲಿ ವಿಶ್ವಾಸಗೊಂಡವರು ಎಂದಿಗೂ ಮೂದಲಿಗೆ ಒಳಗಾಗುತ್ತಾರೆ, ನೋವಿಗೆ ಒಳಗಾಗುತ್ತಾರೆ, ಕಣ್ಣೀರಿಗೆ, ದುಃಖಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ವಿಶ್ವಾಸಿಗಳಾಗಿರುವವರಿಗಾಗಿ ನಾವು ಪ್ರಾರ್ಥಿಸೋಣ. ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವವರು ಅತೀವ ಕಡಿಮೆಯಾಗಿದ್ದಾರೆ. ಹೀಗಾಗಿ ಅವರು ಪ್ರಿಯರೇ, ನಾವು ವಿಶ್ವಾಸದಲ್ಲಿ ಕೊರತೆ ಉಳ್ಳವರಿಗಾಗಿ ಅಲ್ಲ, ವಿಶ್ವಾಸವುಳ್ಳವರಿಗಾಗಿ ಎಂದು ಪ್ರಾರ್ಥಿಸೋಣ. ಅವರ ಜೀವನದಲ್ಲಿ ದೇವರು ಏರಾಳವಾಗಿ ಅವರನ್ನು ಆಶೋಧಿಸುವಂತೆ ಪ್ರಭು ಯೇಸುವಿನ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವ. ಅದನ್ನು ರಾತ್ರಿ ಪ್ರಾರ್ಥಿಸುತ್ತಾ ಇದ್ದರೂ ಸಹ ಜೀವನದಲ್ಲಿ ಆ ವಿಶ್ವಾಸದ ನಿಮಿತ್ತವಾಗಿ ಹೋರಾಟಗಳು ಅವರಿಗೆ ಬರುತ್ತದೆ. ದೇವರ ಮಹಿಮೆಗಾಗಿ ಅವರು ಸಾಕಷ್ಟು ಹಿಂಸೆ ಬಾಧೆಗಳನ್ನು ಸಹಿಸಲು ಬೇಕಾಗುತ್ತದೆ. ಅವರು ಬೇರೆ ವಿಶ್ವಾಸಿಗಳಾಗಿರುವ ಜೀವನದಲ್ಲಿ ಸಂತೋಷವನ್ನು ಕಾಣಲು ತುಂಬಾ ಕಷ್ಟ, ತುಂಬಾ ಕಷ್ಟ. ದೇವರಲ್ಲಿ ವಿಶ್ವಾಸವಿಟ್ಟು ನಾನು ಪ್ರಭುವಿಗಾಗಿಯೇ ಜೀವಿಸುತ್ತೇನೆ ಎಂಬುದಾದರೆ, ನಾನು ಪ್ರಭುವಾಗಿಯೇ ಜೀವಿಸಬೇಕೆಂದು ಆಸೆ ಪಡುತ್ತೇನೆ ಎಂಬುದಾದರೆ, ಅವನ ಜೀವನ ಬೆಂಕಿಯಲ್ಲಿರುವಂತಹ ಜೀವನವಾಗಿರುತ್ತದೆ. ಅವರ ಜೀವನ ಮುಳ್ಳಿನ ಮೇಲೆ ಬಿದ್ದಂತಹ ಜೀವನವಾಗಿರುತ್ತದೆ. ಸಮಾಧಾನ ಸಿಕ್ಕುವುದಿಲ್ಲ, ಸಂತೋಷ ಸಿಕ್ಕುವುದಿಲ್ಲ. ಬೇರೆಯವರೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಅವರ ಮೇಲೆ ಕರುಣೆ ತೋರಿರಿ. ಯೇಸುವೆ, ಯೇಸುವೆ, ವಿಶ್ವಾಸದಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿರಿ. ಯೇಸುವೆ, ವಿಶ್ವಾಸಿಗಳಾಗಿರುವವರ ಮೇಲೆ ಕರುಣೆ ತೋರಿರಿ. ಯೇಸುವೆ, ಯೇಸುವೆ, ಅವರ ಜೀವನದಲ್ಲಿ ಅವರ ಹಸಿವನ್ನು ನೀಗಿಸಿರಿ. ಯೇಸುವೆ, ಅವರ ಸಮಸ್ಯೆಗಳನ್ನು ನೀಗಿಸಿರಿ. ಯೇಸುವೆ, ಅವರ ಕಷ್ಟಗಳನ್ನು ನೀಗಿಸಿರಿ. ಯೇಸುವೆ, ಅವರ ದಾರಿದ್ರ್ಯಗಳನ್ನು ನೀಗಿಸಿರಿ. ಯೇಸುವೆ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ. ಯೇಸುವೆ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಪತ್ನಿಯನ್ನ ಆಶೀರ್ವದಿಸಿರಿ. ಅವರ ಪತಿಯನ್ನ ಆಶೀರ್ವದಿಸಿರಿ. ಯೇಸುವೆ, ವಿಶ್ವಾಸಿಗಳಾಗಿರುವವರ ಜೀವನವನ್ನು ಆಶೀರ್ವದಿಸಿರಿ. ಯೇಸುವೆ, ಅವರ ಕೊರತೆಗಳನ್ನು ನೀಗಿಸಿರಿ. ಯೇಸುವೆ, ಯೇಸುವೆ, ಕೀರ್ತನೆಗಾರ 31ನೇ ಅಧ್ಯಾಯದಲ್ಲಿ ಯೇಸುವೆ ನಾವು ಧ್ಯಾನಿಸುವಂತೆ, ಎನ್ನನ್ನು ಧರಿಸು ಪ್ರಭು ನಿನ್ನ ನೀತಿಗನುಸಾರ ಎಂದು ಹೇಳುವಂತೆ, ಯೇಸುವೆ, ವಿಶ್ವಾಸಿಗಳಾಗಿರುವವರೆಲ್ಲರನ್ನ ಉದ್ಧರಿಸಿರಿ. ಯೇಸುವೆ, ನಿಮ್ಮ ನೀತಿಗನುಸಾರವಾಗಿ ಅವರನ್ನು ಉದ್ಧರಿಸಿರಿ. ಯೇಸುವೆ, 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 ಅದೇ ಕೀರ್ತನೆಗಾರ 31:2 ಹೇಳುತ್ತಾನೆ, ಯೇಸುವೆ, ನನಗೆ ಕಿವಿಗೊಡು ಪ್ರಭು, ನನ್ನನ್ನು ಬಿಡಿಸು ಬೇಗನೆ, ನನ್ನ ಆಶ್ರಯಗಿರಿ, ದುರ್ಗಸ್ಥಾನವಾಗಿದೆ ನೀನೇ ಎಂಬುದಾಗಿ. ಹೌದು ಪ್ರಿಯರೇ, ಪ್ರತಿಯೊಂದು ವಿಶ್ವಾಸಿಗಳಿಗೂ ಯೇಸುವೆ, ಹೌದು ಯೇಸುವೆ, ನೀನು ಕಿವಿಗೊಡುವಂತಹ ದೇವರಾಗಿದ್ದೀರಿ. ಯೇಸುವೆ, ಯೇಸುವೆ, ಪೀಡಿಸುವವರನ್ನ ಸ್ವಾಮಿ ಬಿಡುಗಡೆ ಪಡಿಸಲು ಬರುವ ದೇವರು ನೀವಾಗಿದ್ದೀರಿ. ಪ್ರತಿಯೊಬ್ಬರ ಆಶ್ರಯಗಿರಿ ನೀವಾಗಿದ್ದೀರಿ. ದುರ್ಗಸ್ಥಾನವಾಗಿದ್ದೀರಿ ಯೇಸುವೆ. ಯೇಸುವೆ, ಈ ಶಿಲುಬಿ ಆರಾಧನೆಯಲ್ಲಿಯೂ ಸಹ ವಿಶ್ವಾಸಿಗಳಾಗಿರುವವರೆಲ್ಲರನ್ನು ಸಮರ್ಪಿಸುತ್ತೇನೆ, ವಿಶ್ವಾಸಿಗಳಾಗಿರುವ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಯೇಸುವೆ, ಕಿವಿಗೊಡಿರಿ ಪ್ರಭು. ಯೇಸುವೆ, ಇವರನ್ನ ಬಿಡುಗಡೆ ಪಡಿಸಿರಿ ಪ್ರಭು. ಇವರಿಗೆ ಆಶ್ರಯಗಿರಿ ನೀವಾಗಿದ್ದೀರಿ. ದುರ್ಗಸ್ಥಾನವು ನೀವಾಗಿದ್ದೀರಿ ಯೇಸುವೆ. ಎಲ್ಲ ಮಕ್ಕಳನ್ನು ಆಶೋಧಿಸಿರಿ. ವಿಶ್ವಾಸಿಗಳಾಗಿ ನಿನ್ನ ಮುಂದೆ ಒಣಕಾಲುವ ಮಕ್ಕಳನ್ನು ಆಶೋಧಿಸಿರಿ. ಹಗಲು ರಾತ್ರಿ ನಿಮ್ಮನ್ನು ಧ್ಯಾನಿಸುವ ಮಕ್ಕಳನ್ನು ಆಶೋಧಿಸಿರಿ. ಹಗಲು ರಾತ್ರಿ ನಿಮ್ಮನ್ನು ಸ್ತುತಿಸುವ ಮಕ್ಕಳನ್ನು ಆಶೋಧಿಸಿರಿ. ಹಗಲು ರಾತ್ರಿ ನಿಮಗಾಗಿ ಜೀವಿಸುವ ಮಕ್ಕಳನ್ನು ಆಶೋಧಿಸಿರಿ. ಹಗಲು ರಾತ್ರಿ ನಿನ್ನ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರನ್ನು ಆಶೋಧಿಸಿರಿ. ಹಗಲು ರಾತ್ರಿ ಶುಭ ಸಂದೇಶವನ್ನು ಸಾರುವ ಮಕ್ಕಳನ್ನು ಬಲಪಡಿಸಿರಿ. ಹಗಲು ರಾತ್ರಿ ನಿನ್ನ ಶುಶ್ರೂಷಿಗಾಗಿಯೇ ತವಕಪಟ್ಟು ಕನಸು ಕಾಣುವವರನ್ನು ಆಶೋಧಿಸಿರಿ. ಹಗಲು ರಾತ್ರಿ ಯೇಸುವೆ, ಯೇಸುವೆ, ನಿಮಗಾಗಿ ಜೀವಿಸಬೇಕೆಂದು ಹಂಬಲದಲ್ಲಿರುವವರನ್ನು ಆಶೋಧಿಸಿರಿ. ಯೇಸುವೆ, ಎಲ್ಲ ವಿಶ್ವಾಸಿಗಳನ್ನು ಬಲಪಡಿಸಿರಿ. ಯೇಸುವೆ, ಅವರ ಬಲಹೀನತೆಗಳಲ್ಲಿ ಅವರನ್ನು ಬಲಪಡಿಸಿರಿ. ಯೇಸುವೆ, ಅವರ ಬಲಹೀನತೆಗಳಲ್ಲಿ ಅವರು ಸೋತು ಹೋಗದಂತೆ ಮಾಡಿರಿ. ಯೇಸುವೆ, ಅವರ ಮುಂದೆ ಈ ಲೋಕದ ಯಾವುದೇ ಶೋಧನೆಗಳು, ಯಾವುದೇ ವೇದನೆಗಳು ಬಂದರೂ ಅದನ್ನು ಸಹಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಯಾವುದೇ ಹಣದ ಮೋಹಗಳು ಬಂದರೂ ಅದನ್ನು ಜಯಿಸುವಂತೆ, ಯಾವುದೇ ಹೆಣ್ಣಿನ ಮೋಹಗಳು ಬಂದರೂ ಅದನ್ನು ಸಹಿಸುವಂತೆ, ಯಾವುದೇ ವಿಧವಾದ ಲೋಕದ ಮೋಹಗಳು, ಮಾಯೆಗಳು ಮುಂದೆ ಬಂದರೂ ಅವುಗಳನ್ನು ಜಯಿಸುವಂತೆ ಶಕ್ತಿಯನ್ನು ಕೊಡಿರಿ ಯೇಸುವೆ. ಯೇಸುವೆ, ಎಲ್ಲ ವಿಶ್ವಾಸಗಳ ಮೇಲೆ ದಯ ತೋರಿರಿ ಯೇಸುವೆ.
ಹಗಲು ರಾತ್ರಿ ಯೇಸುವೆ 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 ಯೇಸು 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 ಎಂದು ಪ್ರಾರ್ಥಿಸುತ್ತಿರುವ ಎಲ್ಲ ವಿಶ್ವಾಸಿಗಳನ್ನ ಸ್ವಾಮಿ ಬಲಪಡಿಸಿ ಯೇಸುವೆ. ಅವರು ನಿಮ್ಮ ಸ್ವರ್ಗ ರಾಜ್ಯವನ್ನು ಕಾಣುವಂತೆ ಮಾಡಿ ಯೇಸುವೆ. ನಿಮ್ಮ ಸ್ವರ್ಗ ಸಾಮ್ರಾಜ್ಯವನ್ನು ಸಾರುವಂತೆ ಮಾಡಿ ಯೇಸುವೆ. ಯೇಸುವೆ ವಿಶ್ವಾಸಿಗಳಾಗಿರುವ ಮಕ್ಕಳು ಸ್ವಾಮಿ ಬಲವಂತೆ ಮಾಡಿರಿ. ಅವರ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರ ಎತ್ತವರಿಗೆ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರ ಮಡದಿಗೂ ಪತಿಗೂ ಪತ್ನಿಗೂ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರ ಎತ್ತವರಿಗೆ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಿರಿ ಯೇಸುವೆ. ಅವರಿಗೆ ಆರೋಗ್ಯವನ್ನು ಕೊಡಿರಿ ಯೇಸುವೆ. ಯೇಸುವೆ ನಿಮ್ಮನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರನ್ನು ನೀವು ಅನುಗ್ರಹಿಸುವರಾಗಿದ್ದೀರಿ ಯೇಸುವೆ. ಯೇಸುವೆ ನಾನು ನೋಡುತ್ತೇನೆ ಯೇಸುವೆ, ಎಲಿಯನ್ನು ಹಸಿದಿರುವಾಗ ಆ ಹಸಿವಿಗೆ ಯೇಸುವೆ ಆ ಎಲಿಯನಿಗಾಗಿ ಒಂದು ಕಾಗಿಯನ್ನ ನೀವು ಕಳುಹಿಸಿದಿರಿ. ಆ ಹಸಿವಿಗಾಗಿ ಎಲಿಯನ್ನ ಕಾಗಿಯನ್ನ ಕಳಿಸಿದ್ರಿ ಯೇಸುವೆ. ಕಾಗಿಯ ಮೂಲಕವಾಗಿ ಆ ಎಲಿಯನಿಗೆ ರೊಟ್ಟಿಯನ್ನು ಮಾಂಸವನ್ನು ಕೊಟ್ಟಿರಿ ಯೇಸುವೆ. ಯೇಸುವೆ ಅದೇಕೆ ಸ್ವಾಮಿ ಈ ಆರಾಧನೆಯ ಪ್ರಾರಂಭದಲ್ಲಿ ಈ ದಿನದ ಶುಶ್ರೂಷೆಯ ಪ್ರಾರಂಭದಲ್ಲಿ ನಾನು ಹಸಿದು ಹಸಿದಿರುವಾಗ ನನ್ನ ಹೊಟ್ಟೆಯು ಹಸಿದು ತವಕದಿಂದಿರುವಾಗ ನಿನ್ನನ್ನು ನಾನು ನೋಡಿದನಲ್ಲ ಯೇಸುವೆ. ನನಗೆ ಹಸಿವು ಎಂದು ನಿನಗೆ ನಾನು ಹೇಳಿದನಲ್ಲ ಯೇಸುವೆ. ಯೇಸುವೆ ನನಗೆ ಹಸಿವು ಎಂದು ಹೇಳುವಾಗ ನಾನು ಅಂಗಡಿಗೆ ನನ್ನ ಮಕ್ಕಳು ಹೋಗುವಾಗ ಅವರಿಗೆ ಅಂಗಡಿಯಲ್ಲಿಯೂ ಸಹ ತಿನ್ನಲು ಏನು ತರಲು ಸಹ ಅಸಾಧ್ಯವಾದಾಗ ಯೇಸುವೆ ಯೇಸುವೆ ನಿಮ್ಮನ್ನು ನನಗೆ ಹಸಿವು ಹಸಿವು ಎಂದು ಹೇಳಿದನಲ್ಲ ಯೇಸುವೆ. ಇದನ್ನು ಕಂಡರಿತ ನೀವು ಯೇಸುವೆ ನನಗೆ ತಿನ್ನಲು ನನಗೆ ಅರಿವಿಲ್ಲದೆಯೇ ನಾನು ಎಲ್ಲಿಸಿಯೂ ಸಹ ನೋಡದೆಯೇ ನನಗೆ ತಿನ್ನಲು ನೀವು ವಡೆಯನ್ನು ಕೊಟ್ಟಿರಲ್ಲ ಯೇಸುವೆ. ನನ್ನ ಹಸಿವನ್ನು ನೀಗಿಸಿ ಶಕ್ತವಾಗಿ ಆರಾಧನೆಯಲ್ಲಿಯೂ ಈ ದಿನ ಶುಶ್ರೂಷೆಯನ್ನು ಮಾಡಲು ನೀವು ಅನುಗ್ರಹಿಸಿದಿರಲ್ಲ ಯೇಸುವೆ. ಯೇಸುವೆ ನಿನ್ನನ್ನು ವಿಶ್ವಾಸಿಸುವ ನನ್ನ ಮೇಲೆ ನೀವು ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಈ ಸ್ವರ್ಗೀಯ ಯಾತ್ರೆಯ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಸ್ವಾಮಿ ವಿಶ್ವಾಸಿಯಾಗಿರುವ ನನ್ನ ಕುಟುಂಬದ ಮೇಲೆ, ನನ್ನ ಪತ್ನಿ ಮಕ್ಕಳ ಮೇಲೆ, ಎತ್ತವರ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ಯೇಸುವೆ ಈ ಶಿಲುಬೆ ಆರಾಧನೆ ಮೂಲಕವಾಗಿ ಇಗೋ ನನ್ನ ಮುಂದೆ ಇರುವಂತಹ ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ, ಈ ಆರಾಧನೆಗೆ ಪ್ರಾರ್ಥಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಮೇಲೆ ನೀನು ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಯೇಸುವೆ ಯೇಸುವೆ ಕರುಣಿಸಿ. ಯೇಸುವೆ ವಿಶ್ವಾಸಿಗಳಾಗಿ ನಿಮ್ಮ ಮುಂದೆ ಮಂಡಿ ಊರುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ವಿಶ್ವಾಸಿಗಳಾಗಿ ನಿಮ್ಮ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ ವಿಶ್ವಾಸದಿಂದ ಯೇಸುವೆ ನಿನ್ನೇ ತಲೆ ಎತ್ತಿ ನೋಡುತ್ತಿರುವ ಮಕ್ಕಳ ಜೀವಿತದಲ್ಲಿರುವಂತಹ ದಾರಿದ್ರ್ಯಗಳನ್ನು ಯೇಸುವೆ ಯೇಸುವೆ ನೀಗಿಸಿರಿ. ಯೇಸುವೆ ನೀಗಿಸಿರಿ. ಯೇಸುವೆ ಯೇಸುವೆ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಯೇಸುವೆ. ಈ ವಿಷಯದಲ್ಲಿ ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಯೇಸುವೆ. ವಿಶ್ವಾಸಿಗಳ ಸಮೂಹಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಯೇಸುವೆ. ನೀನು ಆಯ್ಕೆ ಮಾಡಿಕೊಂಡ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಯೇಸುವೆ. ಎಲ್ಲ ಗುರು ಹಿರಿಯರನ್ನ, ಎಲ್ಲ ಕನ್ಯಾಸ್ತ್ರೀಯರನ್ನ, ಧಾರ್ಮಿಕ ಸಹೋದರ ಸಹೋದರಿಯರನ್ನ, ಎಲ್ಲ ಅಭಿಷಕ್ತರುಗಳನ್ನ, ಎಲ್ಲ ಶುಶ್ರೂಷಕರನ್ನ, ಹಗಲು ರಾತ್ರಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರನ್ನ, ಎಲ್ಲ ಸಭಾಪಾಲಕರು ಪಾಸ್ಟರ್ಸ್ಗಳನ್ನ, ಧರ್ಮಸಭೆಯ ಎಲ್ಲ ಪ್ರತಿನಿಧಿಗಳನ್ನ, ಎಲ್ಲ ಸಭೆಗಳನ್ನ, ನಮ್ಮ ಪೋಪ್ ಫ್ರಾನ್ಸಿಸ್ ಅವರನ್ನ, ಬೆನೆಡಿಕ್ಟ್ ಅವರನ್ನ, ಹಾಗೂ ಇಡೀ ವಿಶ್ವದ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ, ಕ್ರೈಸ್ತ ಎನಿಸಿಕೊಂಡವರನ್ನ, ಹಾಗೂ ದೇವರಲ್ಲಿ ಭಯಪಡುವಂತ ಇಡೀ ಜಾತಿ ಜನಾಂಗದವರನ್ನ ಸ್ವಾಮಿ ನಿನ್ನ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ನಿನ್ನ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೆ ಕರುಣಿಸಿರಿ. ಯೇಸುವೆ ಯೇಸುವೆ ಕರುಣಿಸಿರಿ. ಯೇಸುವೆ ಕರುಣಿಸಿರಿ ರಾಜ. ನನ್ನ ಪಾಪಗಳನ್ನು ಕ್ಷಮಿಸಿರಿ ಯೇಸುವೆ. ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ನಿಮ್ಮಂತೆ ಮಾರ್ಪಡಿಸಿರಿ ಯೇಸುವೆ. ನಾನು ನಿಮ್ಮಂತಾಗಲು, ನಾನು ನೀನಾಗಲು ನನ್ನನ್ನು ಬಲಪಡಿಸಿರಿ ಯೇಸುವೆ. ಯೇಸುವೆ ಕರುಣಿಸಿರಿ. ಯೇಸುವೆ ಇಡೀ ಲೋಕದಲ್ಲಿ ವಿಶ್ವಾಸಿಗಳಿದ್ದೆ, ಅಂತೆ ನನ್ನ ಊರಿನಲ್ಲಿರುವಂತಹ ವಿಶ್ವಾಸಿಗಳ ಮೇಲೆ, ನನ್ನ ಕುಟುಂಬದಲ್ಲಿರುವಂತಹ ವಿಶ್ವಾಸಿಗಳ ಮೇಲೆ, ಹಾಗೂ ವಿಶ್ವಾಸಿ ಎಂದು ಸ್ವಾಮಿ ನಿಮಗೆ ಗೊತ್ತು ಯೇಸುವೆ, ನಾನು ವಿಶ್ವಾಸಿ ಎಂದು ಹಾಗೆ ವಿಶ್ವಾಸಿಯಾಗಿರುವ ನನ್ನ ಮೇಲೆ ಕರುಣೆ ತೋರಿದ ತೋರಿರಿ ಯೇಸುವೆ. ಯೇಸು ನಿಮ್ಮ ಅನಂತ ಕೃಪೆಗಳನ್ನು ಕರಚಾಚಿರಿ ಯೇಸುವೆ. ಮತ್ತೊಂದು ಆವತ್ತು ಈ ಶಿಲುಬೆ ಆರಾಧನೆಗೆ ಭಾಗವಹಿಸುತ್ತಿರುವಂತಹ
ಎಲ್ಲ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಇವರ ಮುಖಾಂತರವಾಗಿ ಎಲ್ಲ ಗ್ರೂಪ್ಗಳಿಗೂ, ಫೇಸ್ಬುಕ್ಗಳಿಗೂ, ವಾಟ್ಸಪ್ ಗಳಲ್ಲಿಯೂ, ಇನ್ಸ್ಟಾಗ್ರಾಮ್ ಗಳಲ್ಲಿ ಸಾರಲ್ಪಡುವಂತ ಎಲ್ಲ ಸುಶ್ರೂಷಿಗಳನ್ನು ಆಶ್ರಯಿಸಿರಿ ಯೇಸುವೆ. ಇಡೀ ವಿಶ್ವದಾದ್ಯಂತ ಈ ಮೀಡಿಯಾ ಮೂಲಕವಾಗಿ, ಮೊಬೈಲ್ ಮೀಡಿಯಾ ಮೂಲಕವಾಗಿ, ಟಿವಿ ಚಾನೆಲ್ಗಳ ಮೂಲಕವಾಗಿ ಸ್ವಾಮಿ ವಿಶ್ವಾಸಿಗಳಾಗಿ ಶುಭ ಸಂದೇಶವನ್ನು ಸಾರುವಂತಹ ಎಲ್ಲ ಮಕ್ಕಳ ಮೇಲೆ, ಎಲ್ಲ ವಿಶ್ವಾಸಿಗಳ ಸಮೂಹಗಳ ಮೇಲೆ ಕರುಣೆ ತೋರಿರಿ ರಾಜ. ಲೋಕದ ಕಟ್ಟ ಕಡೆಯವರೆಗೂ ಅವರುಗಳ ಶುಭ ಸಂದೇಶವನ್ನು ಸಾರಲು ಯಾವ ಅಡಚಣೆಗಳು ಬಾರದಂತೆ ಮಾಡಿರಿ ಸ್ವಾಮಿ ದೇವ. ಹಾಗೆ ಸೈತಾನ ನಿಮಿತ್ತವಾಗಿ ಉಬ್ಬಿಕೊಳ್ಳದಂತೆ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳದಂತೆ, ಅಹಂಕಾರಕ್ಕೆ ಪಾತ್ರರಾಗದಂತೆ ಹಾಗೂ ಅಸೂಯೆಗೆ ಒಳಗಾಗದಂತೆ ಸ್ವಾಮಿ ಆಶೀರ್ವದಿಸಿರಿ ರಾಜ. ಏಕೆಂದರೆ ನೀವು ವಿಶ್ವಾಸವನ್ನು ಬಿತ್ತಿದ ಮಕ್ಕಳು ಸ್ವಾಮಿ. ಲೋಕದ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಲು ಕರೆಕೊಟ್ಟಂತಹ ಮಕ್ಕಳು ಸ್ವಾಮಿ. ಸ್ವಾಮಿ ಎಲ್ಲ ವಿಶ್ವಾಸಿಗಳನ್ನು ಬಲಪಡಿಸಿರಿ ಎಂದು, ದೃಢಪಡಿಸಿರಿ ಎಂದು ನಿಮ್ಮ ಉನ್ನತವಾದ ನಾಮದಲ್ಲಿ ಈ ಸ್ವರ್ಗೀಯ ಯಾತ್ರೆ ಬೆಸಿಂಗ್ ಚೆಂಡ್ ಮುಖಾಂತರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ರಾಜ. ಈ ಸ್ವರ್ಗೀಯ ಯಾತ್ರೆ ಬೆಸಿಂಗ್ ಚೆಂಡ್ ಮುಖಾಂತರವಾಗಿ ಆಶೀರ್ವದಿಸಿರಿ ರಾಜ. ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಸ್ವಾಮಿ ವೆಬ್ ಟಿವಿ ಚಾನೆಲ್ ಅನ್ನು, ಅನಾಥ ಆಶ್ರಮದ ಅಭಿವೃದ್ಧಿ ಕಾರ್ಯಗಳನ್ನು ಸ್ವಾಮಿ ಸಫಲಗೊಳಿಸುವುದು ನೀವು ಸ್ವಾಮಿ ದೇವ. ಇದು ನಮ್ಮ ಭಿನ್ನವಾಗಿದೆ ಸ್ವಾಮಿ. ನಾವೆಲ್ಲರೂ ಸ್ವಾಮಿ ವಿಶ್ವಾಸಿಗಳಾಗಿರುವ ನಾವೆಲ್ಲರೂ ಸ್ವಾಮಿ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬರ ವಿಶ್ವಾಸವನ್ನು ಬಲಪಡಿಸಲು, ವಿಶ್ವಾಸದಲ್ಲಿ ಪ್ರತಿಯೊಬ್ಬರು ದೃಢವಂತರು, ಈ ಸ್ವರ್ಗೀಯ ಯಾತ್ರೆ ಪ್ರತಿಯೊಬ್ಬರಿಗೂ ಮಾರ್ಗವಾಗಲಿ, ಸ್ವಾಮಿ ಆಶಾ ಕಿರಣವಾಗಲಿ ಹಾಗೂ ಜಯವೆಂಬ ಜಯಮಾಲೆಯನ್ನು ತಂದುಕೊಡುವಂತದ್ದಾಗಲಿ ಸ್ವಾಮಿ. ಕರುಣಿಸಿದ್ದಾರೆ, ಕರುಣಿಸಿದ್ದು ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವಳ ತಂದೆಯೇ. ಆಮೇನ್, ಆಮೇನ್. ನಾವೆಲ್ಲರೂ ಒಂದಾಗಿ ಸೇರಿ ವಾಗ್ದಾನ ಪ್ರಾರ್ಥನೆಗೆ ಹೇಳೋಣ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಯನ್ನು ನಾವು ಹೇಳೋಣವೇ. ನನ್ನ ಪ್ರಿಯ ಪ್ರವೇಶವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಬಿಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧ ಸಹಾಯ ಮಾಡುವೆ. ನಿನ್ನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರವೇಶವೇ. ಸ್ವರ್ಗೀಯಾತ್ರೆಯ ಮಧ್ಯಸ್ಥಿಗೆ, ಸ್ವರ್ಗೀಯಾತ್ರೆಯ ಸಿಂಗ್ಲ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲರಣಿಯ ಮಧ್ಯಸ್ಥಿಕೆಯಲ್ಲಿ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್. ಯೇಸು ಕಲಿಸಿದ ಪ್ರಾರ್ಥನೆ ವಿಶ್ವಾಸದಿಂದ ಹೇಳುವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇದು ಏನು ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಮುಂದಿನ ಪ್ರಸಾದ ಪುರಣಿಗೆ ರಮಣಿ ಮಡನೆ ಇದ್ದಾರೆ ಸ್ತ್ರೀಯರಿಗೆ ನಿಮ್ಮದನ್ನು ಮತ್ತು ನಿಮ್ಮ ಮೊದಲದ ಫಲವಾದ ಯೇಸುವ ನೀರು ಸಪ್ತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಸ್ವಾಮಿ, ಎಷ್ಟೋ ಜನ ಇಂದು ನಮ್ಮಲ್ಲಿ ಪ್ರಾರ್ಥನಾ ಸಹನೆ ಕೇಳಿಕೊಂಡಿದ್ದಾರೆ ಸ್ವಾಮಿ. ಕಣ್ಣೀರಿನಿಂದ, ಕಷ್ಟದಿಂದ, ನಷ್ಟದಿಂದ, ರೋಗದಿಂದ, ಸಮಸ್ಯೆಯಿಂದ, ಸಾಲದಿಂದ, ಬಂಧನಗಳಿಂದ, ಅನಾರೋಗ್ಯಗಳಿಂದ, ಐಸಿಯಲ್ಲಿ ವೆಂಟಿಲೇಟರ್ಲ್ಲಿ ಇದ್ದು ಸ್ವಾಮಿ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೆ ರಾಜ. ನನಗಾಗಿ ಪ್ರಾರ್ಥಿಸಿಯನ್ನು ಕೇಳಿಕೊಂಡು ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೆ, ತೋರಿರಿ ರಾಜ. ಯೇಸುವೇ, ಈ ದಿನದಲ್ಲಿ ಮರಣದ ಶೈಲಿರುವಂತಹ ಮಕ್ಕಳನ್ನು ಆಶೀರ್ವದಿಸಿ. ಎಷ್ಟೋ ಜನ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿ. ಅವರು ಈ ಲೋಕದಲ್ಲಿ ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿದವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ. ಆತ್ಮಹತ್ಯೆ ಮಾಡಿಕೊಂಡಂತಹ ಮಕ್ಕಳ ಮೇಲೆ ಸ್ವಾಮಿ, ಕೊಲೆಗೈಯಲ್ಪಟ್ಟಂತಹ ಮಕ್ಕಳ ಮೇಲೆ, ಯುದ್ಧದಲ್ಲಿ ಮಡಿದಂತಹ ಮಕ್ಕಳ ಮೇಲೆ ಸ್ವಾಮಿ ಕರುಣಿಸಿರಿ. ನೆಲೆಯಲ್ಲಿ ಅರಿತಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದಾಯೆ, ತೋರಿ. ಹಾಗೆ ನಮ್ಮ ಕುಟುಂಬಗಳಲ್ಲಿ ಮೃತವಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದಾಯೆ, ತೋರಿ. ಯೇಸುವೆ, ಇಡೀ ವಿಶ್ವದಲ್ಲಿ ಮರಣದಿಂದ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದಾಯೆ, ತೋರಿ. ಯೇಸುವೆ, ಅವರಿಗೆ ಮೋಕ್ಷ ಎಂದು ಭಾಗ್ಯ ಕರುಣಿಸಿದ್ದು ಪ್ರಾರ್ಥಿಸುತ್ತೇವೆ. ಮತ್ತೆ ಸ್ವಾಮಿ, ಈ ದಿನ ನಾವು ಜೀವಿಸಿದ್ದೇವೆ ಸ್ವಾಮಿ.
ಈ ರಾತ್ರಿ ಆರಾಧನೆಯಲ್ಲಿ ಒಂದಾಗಿದೆ ಸ್ವಾಮಿ. ಸ್ವಾಮಿ ನಾಳೆ ನಾವು ಕಣ್ಣುಗಳನ್ನು ಬಿಡುತ್ತೇವೆ ಎಂದು ಗೊತ್ತಿಲ್ಲ ಸ್ವಾಮಿ, ನಾವು ನಿದ್ರೆಗೆ ಹೋಗುವ ಸಮಯ. ಸ್ವಾಮಿ ಒಂದು ಪಕ್ಷ ಈ ರಾತ್ರಿ ಈ ನಮ್ಮ ಜೀವನದ ಪಯಣ ಕೊನೆಯದಾದರೆ ಯಸುವೇ ನಾವು ಈ ಲೋಕದಲ್ಲಿ ಅರಿತು ಅಲ್ಲಿಯಲ್ಲಿ ಮಾಡಿದ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ ನಮಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳಿರಿ ಸ್ವಾಮಿ. ಒಂದು ಪಕ್ಷ ನಾವು ಈ ಲೋಕದಲ್ಲಿ ನಾಳೆ ಜೀವಿಸಬೇಕು ಎಂಬುದು ನಿಮ್ಮ ಚಿತ್ತವಿದ್ದರೆ ಸನ್ಮಾರ್ಗಿಯಾಗಿ ಸ್ವಾಮಿ ನಿಮ್ಮ ಮಗನಾಗಿ ಮಗಳಾಗಿ ಸದ್ಭಕ್ತನಾಗಿ ನಾನು ಜೀವಿಸಲು ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಸ್ವಾಮಿ ನಮ್ಮ ತಂದೆ ತಾಯಿಯನ್ನ, ನಮ್ಮ ಒಡಹುಟ್ಟಿದವರನ್ನ, ನಮ್ಮ ಮಕ್ಕಳನ್ನ, ನನ್ನ ಬಂಧುಗಳನ್ನ, ನನ್ನನ್ನು ಪ್ರೀತಿಸುವಂತಹ ಮಿತ್ರರನ್ನು ನಿಮಗೆ ಒಪ್ಪಿಸುತ್ತೇನೆ ಸ್ವಾಮಿ. ಅದೇ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನು ಒಪ್ಪಿಸುತ್ತೇನೆ ಸ್ವಾಮಿ. ಯಸುವೇ ಇದನ್ನು ನಿರ್ವಹಿಸುವುದು ನೀವು ಸ್ವಾಮಿ, ನಾನಲ್ಲ ಸ್ವಾಮಿ. ಈ ಎಲ್ಲ ವಿಶ್ವಾಸಿಗಳ ಪ್ರಾರ್ಥನೆಯಾಗಿದೆ ಸ್ವಾಮಿ. ಸ್ವಾಮಿ ಇಡೀ ವಿಶ್ವದ ವಿಶ್ವಾಸಿಗಳ ಪ್ರಾರ್ಥನೆಯಾಗಿದೆ ಸ್ವಾಮಿ, ನಿಮ್ಮ ಚಿತ್ತವಾಗಿದೆ ಸ್ವಾಮಿ. ಸ್ವಾಮಿ ಈ ಸ್ವರ್ಗೀಯ ಬೆಸ್ಸಿಂಗ್ ಟೈಮ್ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸುವ ಈ ಎಲ್ಲ ಮಕ್ಕಳ ಪ್ರಾರ್ಥನೆ ಅನುಸರಿ ಸ್ವಾಮಿ. ಸ್ವಾಮಿ ಕರುಣಿಸಿ ರಾಜ, ಹೇಗೆ ಶುಭ ಸಂದೇಶವನ್ನು ಸಾರಬೇಕು, ಎಲ್ಲಿ ಹೋಗಬೇಕು ಎಂಬುದನ್ನು ನಿಮ್ಮ ಪವಿತ್ರಾತ್ಮದ ನಮಗೆ ಕಲಿಸಿಕೊಡಿರಿ ರಾಜ. ಪ್ರಾರಂಭಿಸಲು ಪ್ರಯತ್ನಿಸುವಂತಹ ವ್ಯಕ್ತಿ ವಿಚಾರ ನಮಗೆ ಕರುಣೆ ತೋರಿರಿ ರಾಜ. ಹೆಸರು ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿ ರಾಜ. ಇದಕ್ಕೆ ಯಾರಾದರೂ ಸಹಾಯಕರನ್ನು ಕೊಡಿರಿ ರಾಜ. ಇದನ್ನು ಮುನ್ನಡೆಸಲು ಬೇಕಾದಂತಹ ಸಹಾಯಕರನ್ನು ಕೊಡಿರಿ ರಾಜ. ಇದಕ್ಕೆ ಮಾರ್ಗದರ್ಶನವನ್ನು ಕೊಡುವಂತಹ ವ್ಯಕ್ತಿಗಳನ್ನು ಕೊಡಿರಿ ರಾಜ. ಹೆಸರು ಇದರ ಬಗ್ಗೆ ಜ್ಞಾನ ಅರಿವಿರುವಂತಹ ವ್ಯಕ್ತಿ ವಿಚಾರದ ಬಗ್ಗೆ ಅರಿವಿರುವನ್ನು ಕೊಡಿರಿ ರಾಜ. ಅಂತ ಅನಾಥಾಶ್ರಮದ ಬಗ್ಗೆ ಸ್ವಾಮಿ ಅದನ್ನು ನಿರ್ವಹಿಸಲು ಬೇಕಾದಂತಹ ಜಾಗವನ್ನು ಕೊಡಿರಿ ರಾಜ. ಒಂದು ಒಳ್ಳೆಯ ಸ್ಥಳವನ್ನು ಕೊಡಿರಿ ರಾಜ. ಯಾರಲ್ಲಿ ಹೋಗಬೇಕು, ಯಾರಲ್ಲಿ ಕೇಳಬೇಕು ಎಂಬುದನ್ನು ಪ್ರಕಟಿಸಿರಿ ರಾಜ. ಉದಾಹರಣೆ ಕರೆಗಳನ್ನು ಚಾಚು ಎಲ್ಲ ಮಕ್ಕಳನ್ನು ಸಹ ನಿಮ್ಮ ಕರಳಿ ಒಪ್ಪಿಸಿಕೊಡುತ್ತಾ ಪಿತಾ ಸುತ ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ. ಅಮೇನ್, ಅಮೇನ್, ಅಮೇನ್. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಶುಭಕಾಮನೆಗಳು, ಗುಡ್ ನೈಟ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶ್ರಯಿಸಲು ಪ್ರೇರೆ. ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಅದನ್ನೆಲ್ಲ ಗುರುಗಳಿಗೆ ಶೇರ್ ಮಾಡಿರಿ. ನಿಮ್ಮೆಲ್ಲ ಬಂಧು ಮಿತ್ರಾದಿಗಳನ್ನ ಕರೆಕೊಡಿರಿ ಪ್ರಿಯರೇ. ಎಲ್ಲರೂ ಈ ಆರಾಧನೆಯಲ್ಲಿಯೂ ಸ್ವರ್ಗೀಯ ಮನ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಪ್ರಾರ್ಥಿಸಿ ಈ ಶುಶ್ರೂಷೆಗಳಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸೇವಕ ಬ್ರದರ್ ಝಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕೆ 0990924218. ಮೆಗಾ ಬ್ಲೆಸ್ ಯು.